ನಮಸ್ಕಾರ ಸ್ನೇಹಿತರೆ ಸಿಂಪಲ್ಲಾಗಿ ಒಂದು ಅಡುಗೆಗೆ ಸ್ವಾಗತ ಇವತ್ತು ಶಿವರಾತ್ರಿ ಪ್ರಯುಕ್ತ ನೈವೇದ್ಯಕ್ಕೆ ತುಂಬ ಸರಳವಾದ ಒಂದು ಹಾಲು ಹಾಲು ನೈವೇದ್ಯ ತುಂಬ ಶ್ರೇಷ್ಠ ಶಿವನಿಗೆ ಅದರಲ್ಲಿ ಒಂದು ಸುಗಂಧ ಭರಿತ ಒಂದು ಹಾಲನ್ನು ಮಾಡಿ ನೈವೇದ್ಯಕ್ಕೆ ನೀವು ಸುಲಭನಾಗಿ ಮಾಡಿ ಇಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಕೆಲವೊಂದು ಪದಾರ್ಥಗಳನ್ನ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಗಸಗಸೆ ಒಂದು ಆರು ಅಥವಾ ಎಂಟು ಗೋಡಂಬಿ ಅಷ್ಟೇ ಪ್ರಮಾಣದ ಪಿಸ್ತಾ ಅಥವಾ ಬೇಕಾದರೆ ಜಾಸ್ತಿ ತೊಗೋಬೋದು ಒಂದು ಹನ್ನೆರಡು ಅಥವಾ ಹದಿನಾಲ್ಕು ಬಾದಾಮಿ ಇಲ್ಲಿ ಮೆಲನ್ ಸೀಡ್ಸ್ ಅಂತ ಸಿಗತ್ತಲ್ಲ ಅದನ್ನು ಒಂದು ಟೇಬಲ್ ಸ್ಪೂನು ಮತ್ತು ಒಂದೂವರೆ ಟೇಬಲ್ ಸ್ಪೂನಷ್ಟು ಸೋಂಪು ತಗೊಂಡಿದ್ದೀನಿ ಈಗ ಇದೆಲ್ಲವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನೆನೆಯೋಕ್ಕೆ ಬಿಡೋಣ ನೀವು ತಣ್ಣೀರು ಹಾಕೋ ಹಾಗಿದ್ರೆ ಒಂದು ಸುಮಾರು ಮೂರಿಂದ ನಾಲ್ಕು ಗಂಟೆ ನೆನೆಸ್ಕೋಬೇಕು ಚೆನ್ನಾಗಿ ನೆನೆಯತ್ತೆ ಗೋಡಂಬಿ ಮತ್ತು ಅವೆಲ್ಲ ಈಗ ಪಿಸ್ತಾ ಹಾಕ್ಕೊಂಡಿದ್ದೀನಿ ಇದಾದ ನಂತರ ಗೋಡಂಬಿ ಹಾಕ್ಕೊಂಡಿದ್ದೀನಿ ಬಾದಾಮಿ ಹಾಕ್ಕೋತಾ ಇದ್ದೀನಿ ಬಿಸಿನೀರು ನೀವು ಬೇಕಾದರೂ ಹಾಕ್ಕೊಂಡು ನೆನೆಸ್ಬೋದು ಒಂದು ಗಂಟೆ ಕಾಲ ನೆನೆಸಿದ್ರೆ ಸಾಕು ಈಗ ನೀರನ್ನು ಹಾಕಿ ಬಿಡೋಣ ಗಸಗಸೆ ಕೂಡ ನೆನೆಸ್ಕೋತಾ ಇದ್ದೀನಿ ಇದೆಲ್ಲ ನೆನೆಸ್ಕೊಂಡ್ರೆ ಚೆನ್ನಾಗಿ ರುಬ್ಬೋದು ಈಗ ಆಗಿದೆ ಸುಮಾರಾಗಿ ಮೂರು ಗಂಟೆ ಕಾಲ ಆಗಿದೆ ನೋಡಿ ಈ ಥರ ಮಾಡಿದಾಗ ಸಿಪ್ಪೆ ಸುಲಭನಾಗಿ ಬರುತ್ತೆ ಬಾದಾಮಿ ಸಿಪ್ಪೆ ಹೀಗೆ ಎಲ್ಲವನ್ನು ತೆಗೆದು ಇಟ್ಕೋಬೇಕು ಮಿಕ್ಕೆಲ್ಲವೂ ಚೆನ್ನಾಗಿ ನೆಂದಿದೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಿಗೆ ರುಬ್ಕೋಬೇಕು ಎಲ್ಲವನ್ನು ನೀರು ತೆಗೆದು ಹಾಕ್ಕೋತಾ ಇದ್ದೀನಿ ಗಸಗಸೆ ಕೂಡ ಹಾಕ್ಕೋತಾ ಇದ್ದೀನಿ ಇದಾದ ನಂತರ ಇಲ್ಲಿ ಕೆಲವೊಂದು ಪದಾರ್ಥಗಳನ್ನ ಇಟ್ಕೊಂಡಿದ್ದೀನಿ ಒಂದು ಎಂಟತ್ತು ಕರಿ ಮೆಣಸು ಕೇಸರಿ ಏಲಕ್ಕಿ ದಾಲ್ಚಿನ್ನಿ ಮತ್ತು ಇದು ರೋಸ್ ಪೆಟಲ್ಸ್ ಅಂತ ಇಟ್ಕೊಂಡಿದ್ದೀನಿ ಇದೆಲ್ಲವನ್ನು ಹಾಕ್ಕೊಳ್ಳೋಣ ಈಗ ಮೆಣಸು ಹಾಕ್ಕೊಂಡಿದ್ದೀನಿ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಜೊತೆಗೆ ದಾಲ್ಚಿನ್ನಿ ಹಾಕ್ಕೋತಾ ಇದ್ದೀನಿ ಈಗ ಗುಲಾಬಿ ಪೆಟಲ್ಸ್ನ ಹಾಕ್ಕೊಂಡಿದ್ದೀನಿ ಕೊನೆಯಲ್ಲಿ ಒಂದು ಚಿಟಕಿಯಷ್ಟು ಕೇಸರಿ ಹಾಕ್ಕೊಂಡು ಸ್ವಲ್ಪ ಹಾಲನ್ನು ಸಹ ಹಾಕ್ಕೊಂಡು ನುಣ್ಣಿಗೆ ರುಬ್ಕೋಬೇಕು ನೆಂದಿರೋದ್ರಿಂದ ತುಂಬ ಚೆನ್ನಾಗಿ ನುರಿಯತ್ತೆ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ನಾವು ಹಾಲನ್ನು ಕಾಯಿಸ್ಕೊಳ್ಳೋಣ ಸುಮಾರು ನಾಲ್ಕು ಗ್ಲಾಸಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಹಾಲನ್ನು ನೀವು ಉಪಯೋಗಿಸ್ತೀರ ಅದನ್ನು ಕಾಯಿಸ್ಕೊಂಡು ಆರಿಸ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕ್ಕೋತಾ ಇದ್ದೀನಿ ಒಂದು ಕುದಿ ಬರಲಿ ಸಕ್ಕರೆ ಚೆನ್ನಾಗಿ ಕರಗಬೇಕು ಈಗ ಉಕ್ಕು ಬರ್ತಾ ಇದೆ ಉಕ್ಕು ಬಂದ ಮೇಲೆ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡೋಣ ಇದಕ್ಕೆ ನಾವು ಈಗಾಗಲೇ ರುಬ್ಕೊಂಡಿದ್ವಲ್ಲ ಪೇಸ್ಟು ಅದನ್ನ ಹಾಕೋಬೇಕು ಈಗ ಕುದ್ದಿದ್ದಾಗಿದೆ ಉಕ್ಕು ಬಂದಿದೆ ಇದಕ್ಕೆ ಈಗ ಪೇಸ್ಟನ್ನು ಹಾಕೋತಾ ಇದ್ದೀನಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ ಕುದಿಸೋ ಅವಶ್ಯಕತೆ ಇಲ್ಲ ಅದು ಚೆನ್ನಾಗಿ ಬೆರಿಬೇಕು ನಾವು ಹಾಕಿರೋ ಒಂದು ಪದಾರ್ಥಗಳ ಘಮ ಹಾಗೆ ಇರಬೇಕು ಹಾಗಾಗಿ ಮುಚ್ಚಲಾ ಮುಚ್ಚಿ ಆರಕ್ಕೆ ಬಿಡೋಣ ಆರದ ಮೇಲೆ ನೀವು ನೈವೇದ್ಯಕ್ಕೆ ದೇವರಿಗೆ ಇಟ್ಟು ಆನಂತರ ನೀವು ಸೇವಿಸ್ಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಶ್ರೇಷ್ಠವಾದದ್ದು ಮತ್ತು ತುಂಬ ಸರಳ ಕೂಡ ಈ ರೀತಿಯಾಗಿ ಮಾಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ